ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ ಈ ಸಂಚಿಕೆಯಲ್ಲಿ ಮಹಿಳೆಯರಿಗೆ ವರದಾನ ಇದ್ದಂತ ಬಗ್ಗೆ ಬದ್ಧ ಕೋಣಾಸನ ಬಗ್ಗೆ ಮಾಹಿತಿ ಪಡೆಯೋಣ ಈ ಬದ್ಧ ಕೋಣಾಸವನ್ನು ಶ್ರೀಮತಿ ವಿದ್ಯುಲತ ಫ್ರಮ್ ಮುಂಬೈ ಇಂದ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅವರಿಗೆ ಪ್ರಾತಿನಿಧ್ಯದ ಮೂಲಕ ತೋರಿಸ್ತಾ ಇದ್ದಾರೆ ಬಂಧುಗಳೇ ಈಗ ಬದ್ಧ ಕೋಣಾಸನ ಅಭ್ಯಾಸ ಮಾಡುವ ಕ್ರಮ ಹೀಗೆ ಆರಂಭದಲ್ಲಿ ಇಲ್ಲಿ ನಾನು ಬದ್ಧ ಕೋಣಾಸ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಬದ್ಧ ಎಂದರೆ ಕಟ್ಟುವುದು ಕೋಣವೆಂದರೆ ಮೂಲೆ ಅದು ಈ ರೀತಿ ನಿಧಾನವಾಗಿ ಕುಳಿತುಕೊಂಡು ಕಾಲನ್ನು ಒಳಗಡೆ ತರುವಂತ ಭಂಗಿ ಈ ಅಭ್ಯಾಸ ಕ್ರಮ ವಜ್ರಾಸನದಲ್ಲಿ ಎರಡು ಕಾಲುಗಳನ್ನು ನೇರವಾಗಿಸಿ ಆಮೇಲೆ ಕುಳಿತುಕೊಂಡು ನಿಧಾನವಾಗಿ ಎರಡು ಕಾಲಿನ ಪಾದಗಳನ್ನು ಈ ರೀತಿ ತಂದು ರೆಕ್ಕೆಗಳನ್ನು ಬಡಿಯುವಂತೆ ಅಂದರೆ ಮೊಣಕಾಲುಗಳನ್ನು ಚಿಟ್ಟೆಯ ರೆಕ್ಕೆಗಳನ್ನು ಬಡಿಯುವಂತೆ ಮೇಲೆ ಕೆಳಕ್ಕೆ ತರಬೇಕು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ವೆನಿಸಿದರೂ ಸಹ ಅಭ್ಯಾಸದಿಂದ ಸರಿ ಹೋಗುತ್ತದೆ ಈ ಆಸನಕ್ಕೆ ಬದ್ಧ ಕೋಣಾಸನ ಈ ಆಸನದ ಉಪಯೋಗಗಳು ಯಾ ಪ್ರಯೋಜನ ಸ್ತ್ರೀಯರಿಗೆ ತಲೆದೋರುವ ಮುಟ್ಟಿನ ದೋಷಗಳನ್ನು ಬೇಗನೆ ಪರಿಹರಿಸಿಕೊಳ್ಳಬಹುದು ಗರ್ಭಿಣಿ ಸ್ತ್ರೀಯರು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಈ ಬದ್ಧ ಕೋಣಾಸನವನ್ನು ಅಭ್ಯಾಸ ಮಾಡುವುದರಿಂದ ಪ್ರಸವ ವೇದನೆ ಬಹುಮಟ್ಟಿಗೆ ತಗ್ಗಿ ಸುಲಭ ಪ್ರಸವ ಆಗಲು ಸಹಾಯವಾಗುತ್ತದೆ ಗಮನಿಸಿ ಬಂದಿರಿ ತೀರಾ ಕಷ್ಟ ಆದರೆ ಅಂದ್ರೆ ಆರ್ಥರೈಟಿಸ್ ಮತ್ತೆ ಮಂಡಿ ನೋವಿದ್ದವರಿಗೆ ನಾವು ಈ ರೀತಿ ಕೈಯನ್ನು ಹಿಂದೆ ಮಾಡಿ ಬಟರ್ಫ್ಲೈ ಮಾಡಿ ಅಂತ ಹೇಳ್ತೀವಿ ನೋಡಿ ಈ ರೀತಿ ಕಾಲನ್ನು ಮೂವ್ ಮಾಡಬಹುದು ಹಾಗೆ ವಿಶೇಷವಾಗಿ ಮೂತ್ರ ವಿಸರ್ಜನೆ ತೊಂದರೆಗಳನ್ನು ಅನುಭವಿಸುವವರಿಗೆ ಈ ಆಸನ ಅತ್ಯುತ್ತಮ ಸಹಕಾರಿ ಕಿಬ್ಬೊಟ್ಟೆ ಮತ್ತು ಬೆನ್ನಿನ ಭಾಗ ಇವುಗಳಿಗೆಲ್ಲ ಸಾಕಷ್ಟು ರಕ್ತ ಪರಿಚಲನೆಯಾಗಿ ಅವುಗಳೆಲ್ಲವೂ ರೂಪುಗೊಂಡು ಶಕ್ತಿಯನ್ನು ಗಳಿಸುತ್ತದೆ ಮೂತ್ರಪಿಂಡಗಳು ಮೂತ್ರಕೋಶ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತದೆ ವಿಶೇಷವಾಗಿ ನಾವು ಸಾಮಾನ್ಯವಾಗಿ ನಮ್ಮ ತರಬೇತಿಯಲ್ಲಿ ಈ ರೀತಿ ಸರಳವಾಗಿ ಹೇಳ್ತಾರೆ ಕಾಲಿನ ನರಗಳ ಸೆಳೆತ ನಿವಾರಣೆ ಮೂತ್ರದೋಷ ನಿವಾರಣೆ ಹರ್ನಿಯ ಕಾನ್ಸ್ಟಿಪೇಷನ್ ಇತ್ಯಾದಿ ನಿಯಂತ್ರಣಕ್ಕೆ ಈ ಆಸನ ಸಹಕಾರಿ ನೋಡಿ ಸಾಧ್ಯವಾದ ಈ ರೀತಿ ಸ್ವಲ್ಪ ಹೊತ್ತು ಸ್ಟಿಲ್ ಅಲ್ಲಿ ಇರಬೇಕು ಬೆನ್ನು ಕುತ್ತಿ ನೇರ ಮಾಡಿ ಪರಸ್ಪರ ಬೆಳೆಕೊಂಡು ಇದು ಮಹಿಳೆಯರಿಗೆ ವರದಾನ ಇದ್ದಂತ ಆಸನ ಬದ್ಧ ಕೋಣಾಸನ ರಿಲ್ಯಾಕ್ಸ್ ಕಾಲನ್ನು ಬಿಡಿಸಿ ವಿಶ್ರಾಂತಿ ಮಾಡಬೇಕು ರಿಲ್ಯಾಕ್ಸ್